ಈ ವೆಹಿಕಲ್ ಬಂದ್ಬಿಟ್ಟು ಎಲ್ಲರಿಗೂ ಅಲ್ಲ, ಎಷ್ಟಿರ್ಬೋದು ಇದು ರೇಟು ಅಂತ. ಮೇನ್ ಏನಪ್ಪ ಈ ಗಾಡೀಲಿ ಅಂತ ಮಸ್ತ್ ಅಂದರೆ, ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಮೋಟರ್ ಸೈಕಲ್ ಮಂಡೆ ಇನ್ನೊಂದು ವೀಡಿಯೋ ಆ್ಯಂಪೇರ್ ಎಲೆಕ್ಟ್ರಿಕ್ ವೆಹಿಕಲ್. ಸೊ ಇದು ಬಂದ್ಬಿಟ್ಟು ವಿವೋ ಪ್ಲಸ್ ಅಂತ ಆ್ಯಂಪೇರ್ ಅವ್ರು ಮಾಡಿರೋ ಎಲೆಕ್ಟ್ರಿಕ್ ವೆಹಿಕಲ್ಲು ಇದು. ಈ ವೆಹಿಕಲ್ ಬಂದ್ಬಿಟ್ಟು ಎಲ್ಲರೂ ಲೈಕ್ ನಾರ್ಮಲಿ ಕಲಿತಿರ್ತಾರೆ ಗೊತ್ತಾ, ರೀಸೆಂಟಾಗಿ ಇವಾಗ ಗಾಡಿ ಓಡಿಸೋದನ್ನ ಕಲಿತಿದ್ದೀವಿ ಅಂದರೆ ಹುಡುಗಿರು ಇಲ್ಲ ಆಂಟಿದಿರು ಮಕ್ಕಳು ಅಂಥವ್ರಿಗೆ, ಇಲ್ಲಾಂದರೆ ತೀರಾ ವಯಸ್ಸಾಗಿರುತ್ತೆ ಗೊತ್ತಾ, ಯಾರಾದರೂ ಒಂದು 60-70 ಮೇಲೆ ಹೋಗಿರ್ತಾರೆ, ಅವ್ರಿಗೆ ತುಂಬ ಸ್ಪೀಡಾಗಿ ಹೋಗೋಕ್ಕಾಗೋದಿಲ್ಲ ಅಂಥವ್ರಿಗೆ ಈ ಗಾಡಿನ ಸಾಗರಾಗಿ ಮಾಡಿದ್ದಾರೆ. ಡಿಸೈನ್ ಅಂತೂ ಮತ್ತು ಕಲರ್ ಕಾಂಬಿನೇಷನ್ನು ಮಾಡಿರೋದೆಲ್ಲ ಸಾಗರಾಗಿ ಮಾಡಿದ್ದಾರೆ. ಈ ಗಾಡಿ ಬಗ್ಗೆ ಹೇಳಬೇಕು ಅಂದರೆ ಆ್ಯಂಪರ್ ಕಂಪ್ನಿಯಿಂದು, ಸೊ ಆ್ಯಂಪರ್ ಅನ್ನೋ ಒಂದು ಕಂಪ್ನಿದು, ಮಾಡಲ್ ಬಂದು ರಿಯೋ ಪ್ಲಸ್ ಅಂತ, ಲಿಥಿಯಂ ಇಯಂ ಬ್ಯಾಟ್ರಿ ಇದೆ, ಡಿಜಿಟಲ್ ಮೀಟರ್ ಸಿಗುತ್ತೆ, ಆಮೇಲೆ ಫುಲ್ ಫ್ರಂಟಲ್ಲಿ ಬಂದರೆ ಎಲ್ ಇ ಡಿ ಇಂಡಿಕೇಟರ್ಸ್ ಇದೆ. ಸೊ ತೋರಿಸ್ತೀನಿ ನೋಡಿ, ಆನ್ ಮಾಡಿ. ಸೊ ಇಂಡಿಕೇಟರ್ಸ್ ನೋಡಿ, ಸೊ ನೋಡ್ತಾ ಇದ್ದೀರಾ ಅನ್ಕೋತೀನಿ ಇಂಡಿಕೇಟರ್ಸು. ಸೊ ವಿತ್ ಸೌಂಡ್ ಇದೆ, ಸೌಂಡೆಲ್ಲ ಆಫ್ ಮಾಡೋದಕ್ಕೆ ಆಗೋದಿಲ್ಲ. ಅದಾದಮೇಲೆ ಫುಲ್ ಎಲ್ ಇ ಡಿ ಲೈಟ್ಸೇನೆ, ಸೊ ಅದನ್ನು ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ದೀರಾ ಎಲ್ ಇ ಡಿ ಲೈಟ್ಸ್ ಇದೆ, ಹೈ ಬೀಮ್ ಲೋ ಬೀಮ್ ಎರಡೂ ಮಾಡ್ಕೋಬೋದು. ಸೊ ಇದು ಹೈ ಬೀಮು, ಇನ್ನೊಂದು ಲೋ ಬೀಮು. ಸೊ ಸ್ವಿಚಬಲ್ ಅಂದರೆ ಎರಡೂ ಆಫ್ ಮಾಡ್ಕೋಬೋದು. ಮೇನ್ ಏನಪ್ಪ ಈ ಗಾಡೀಲಿ ಅಂತ ಮಸ್ತ್ ಅಂದರೆ, ಈ ಗಾಡಿಗೆ ರಿಜಿಸ್ಟ್ರೇಷನ್ ಎಲ್ಲ ಏನೂ ಇಲ್ಲ. ಆಮೇಲೆ ಗಾಡಿ ಸ್ಪೀಡ್ ಬಂದು ಒಂದು 25 ಹೋಗುತ್ತೆ, ಮ್ಯಾಕ್ಸಿಮಮ್ ಅಂದರೆ 25 ಸ್ಪೀಡ್ ಹೋಗುತ್ತೆ. ನಾನು ಇವಾಗ ಗಾಡಿ ತೊಗೊಬರ್ಬೇಕಾದ್ರೆ ನೋಡಿದೆ, ಸೊ ಗಾಡಿ 25 ಮೇಲೆ ಹೋಗೋದಿಲ್ಲ. ರೇಂಜ್ ಬಂದು 50-60 ಕಿಲೋಮೀಟರ್ಸ್ ಹೋಗುತ್ತೆ ಪರ್ ಚಾರ್ಜ್ಗೆ, ಒಂದು 3-4 ಅವರ್ ಚಾರ್ಜ್ ಹಾಕಬೇಕು ಗಾಡಿನ. ಸೊ ಅಂತ ಏನು ಕಷ್ಟ ಏನಿಲ್ಲ, ನೈಟ್ ಹಾಕಿ ಇಕ್ಕಿರಿ ಬೆಳಗ್ಗೆ ಎತ್ಕೊಂಡು ಹೋಗ್ತಾ ಇರ್ಬೋದು. ಇದು ಮನೆ ಹತ್ರ ಓಡಿಸೋದಕ್ಕೆ ಅಷ್ಟೇ, ಇದು ಡೈಲಿ ನೀವು ಸಿಟಿಲೆಲ್ಲ ಓಡಾಡ್ತೀನಿ ಅಂದರೆ ಈ ಗಾಡಿ ಸ್ವಲ್ಪ ಸೆಟ್ ಆಗೋದಿಲ್ಲ ನಿಮಗೆ, ಯಾಕಂದರೆ ತುಂಬ ಕಮ್ಮಿ ಇರುತ್ತೆ ಸ್ಪೀಡು. ಸೊ ಸ್ಪೀಡ್ ಕಮ್ಮಿ ಇದ್ದರೆ ಓಡಿಸೋದು ಸ್ವಲ್ಪ ಕಷ್ಟನೇ, ಒಂದು ಮಿನಿಮಮ್ 50-60 ಇರಬೇಕು. ಸೊ ಇದು ಬಂದು ಕಂಪ್ನಿಯವರೇ ಹೇಳ್ದಂಗೆ ನಾನು ಕೇಳಿದ ತಕ್ಷಣವೇ, ಸರ್ ಇದು ಬಂದು ಲೇಡೀಸ್ಗೋಸ್ಕರ ನಿಧಾನಕ್ಕೆ ಹೋಗ್ತಾರೆ ಗೊತ್ತಾ, ಸೊ ಅಂಥವ್ರಿಗೆ. ಆಮೇಲೆ ವಯಸ್ಸಾದವರು ಮಕ್ಕಳು ಇವಾಗ ಕಲಿತಿದ್ದಾರೆ, ಟೂ ವೀಲು ಆ್ಯಕ್ಟಿವ್ ಎಲ್ಲ ಓಡ್ಸೋಕ್ಕೆ ಬರೋಲ್ಲ ಅಂಥವ್ರಿಗೆ ಈ ಗಾಡಿ ತುಂಬಾ ಸೆಟ್ ಆಗುತ್ತೆ. ಆದಮೇಲೆ ನೋಡಿ ನೆಕ್ಸ್ಟು ಟ್ರಾಡಲ್ ಎಲ್ಲ ಬಂದು ಫುಲ್ ಸೆನ್ಸರ್ಡು, ಫ್ರಂಟ್ ಬ್ರೇಕು ಬ್ಯಾಕ್ ಬ್ರೇಕ್ ಎಲ್ಲ ಇದೆ. ಮೀಟರ್ ಬಂದು ತೋರಿಸ್ತೀನಿ, ಇಲ್ಲಿ ಡಿಜಿಟಲ್ ಮೀಟ್ರಲ್ಲಿ ಏನೇನಿದೆ ಅಂತ ಆಮೇಲೆ ತೋರಿಸ್ತೀನಿ. ಫಸ್ಟು ಗಾಡೀಲಿ ಲುಕ್ ಎಲ್ಲ ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲಿ ಟೈಪ್ ಸಿ ಚಾರ್ಜ್, ಇದು USB ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ, ಬೇಕಾದ್ರೆ ನಿಮ್ಗೆ ವೈರ್ ಹಾಕಿ ಫೋನ್ನಲ್ಲಿ ಇಡ್ಬೋದು. ಎರಡು ಸ್ಪೇಸ್ ಇದೆ, ಇಲ್ಲಿ ನಾರ್ಮಲ್ ಆಗಿ ಕೊತ್ತಂಬರಿ ಸೊಪ್ಪು ಹ್ಯಾಂಗ್ ಮಾಡ್ಕೊಂಡು ತೊಗೊಬನ್ನಿ, ಫುಲ್ ಸ್ಪೇಸ್ ಚೆನ್ನಾಗಿದೆ. ಮುಂದೆಗಡೆ ಏನಾದರೂ ಲೈಟಾಗಿ ಲಗೇಜ್ ತರ್ತೀವಿ ಅಂದರೆ ತರ್ಬೋದು, ಬಟ್ ಪಿಕಪ್ ಅಷ್ಟಿಲ್ಲ ಈ ಗಾಡಿಗೆ. ಗಾಡಿ ಚಾರ್ಜ್ ಹಾಕಬೇಕು ಅಂದರೆ ನೋಡ್ಕೊಳ್ಳಿ ಇಲ್ಲಿದೆ. ಸೊ ಇದನ್ನ ಹಿಂಗೆ ಎಲ್ಲ ಮೂವ್ ಮಾಡ್ಬೇಕು ಹಿಂಗೆ, ಹೇಯ್ ಹೆಂಗೆ ಗುರು. ಸೊ ಇದನ್ನ ಹೆಂಗೋ ಹಿಂಗೆ ಮೂವ್ ಮಾಡ್ತಾರೆ. ಸೊ ನೋಡಿ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ, ಇದು ಗ್ಲೌಸ್ ಹಾಕ್ಕೊಂಡಿದ್ನಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಆಮೇಲೆ ಹಿಂದುಗಡೆ ಪಿಲಿಯನ್ ಕುತ್ಕೊಳ್ಳೋಕ್ಕೂ ಚೆನ್ನಾಗಿದೆ, ಪಿಲಿಯನ್ ಕುತ್ಕೊಂಡ್ರು 25 ಅಷ್ಟೇ ಹೋಗುತ್ತೆ. ಬರೇ ಹೋದೂ ನಿಮಗೆ 25 ಹೋಗುತ್ತೆ, ಪಿಲಿಯನ್ ಜೊತೆ ಹೋದೂ 25 ಹೋಗುತ್ತೆ. ವಿತ್ ಸೆಂಟ್ರ್ ಸ್ಟ್ಯಾಂಡ್ ಇದೆ, ಬ್ಯಾಟ್ರಿ ಬಂದು ಸೀಟ್ ಇದೆಯಲ್ಲ ಸೀಟ್ ಕೆಳಗಡೆನೇ ಬರುತ್ತೆ ಬ್ಯಾಟ್ರಿ. ಡ್ಯುಯಲ್ ಸಸ್ಪೆನ್ಷನ್ ಇದೆ, ಮೋನೋ ಶಾಕ್ ಆಬ್ಸರ್ ಅಲ್ಲ ಇದಕ್ಕೆಲ್ಲ. ಆಮೇಲೆ ಟ್ಯೂಬ್ಲೆಸ್ ಟೈಯರ್ಸು, ಅಲಾಯ್ ವೀಲ್ಸು, ಇನ್ನೇನು ಬೇಕಪ್ಪ. ಬ್ರೇಕಿಂಗ್ ಸಿಸ್ಟಮು ಇದಕ್ಕೊಂದು ಸ್ವಲ್ಪ ಡಿಫ್ರೆಂಟು, ಡಿಸ್ಕ್ ಬ್ರೇಕ್ ಇಲ್ಲ ಇದಕ್ಕೆ. ಸೊ ನಿಮ್ಗೆ 25 ಹೋಗ್ತಿದ್ದೀರ ಅಂದಾಗ ಡಿಸ್ಕ್ ಬ್ರೇಕ್ ಎಲ್ಲ ಏನಕ್ಕೆ ಬೇಕು ಹೇಳಿ ಅಲ್ವಾ. ಆಮೇಲೆ ಹಿಂದೆಗಡೆ ಮೇಯ್ನಾಗಿ ಈ ಥರ ಗಾಡಿಗಳಿಗೆ, ಯಾವುದೇ ಆ್ಯಕ್ಟಿವ ಮೊಪೆಡ್ ಯಾವುದೇ ಆಗಿರಲಿ, ಈ ಥರ ಒಂದು ಇರಬೇಕಿದು ಲೇಡೀಸ್ ಹಿಡ್ಕೊಂಡು ಕುತ್ಕೊಳ್ಳೋದಕ್ಕೆ. ಯಾಕಂದರೆ ನಾನು ಏ ಥರ ತೊಗೊಂಡೆ, ನಾನು ಏ ಥರದಲ್ಲಿ ಇದಿಲ್ಲ, ಸ್ವಲ್ಪ ಮನೆಯಲ್ಲೆಲ್ಲ ಬೈತಾ ಇದ್ದು ಎಂಥ ಗಾಡಿ ತೊಗೊಂಡಿದ್ಯಾ ನೋಡು ಹಿಡ್ಕೊಳಕ್ಕಾಗಲ್ಲ ಅಂತ. ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಪಿಲಿಯನ್ ಆರಾಮಾಗಿ ಕುತ್ಕೋಬೋದು, ಹತ್ತೋದಕ್ಕೆ ಸ್ಟ್ಯಾಂಡ್ ಇದೆ, ಸೆಂಟ್ರ್ ಸ್ಟ್ಯಾಂಡ್ ಇದೆ. ಸೊ ನೋಡಿ ಲೈಕ್, ಸೊ ಸೆಂಟ್ರ್ ಸ್ಟ್ಯಾಂಡ್ ಹಾಕ್ಬೋದು, ಪೀಸಾಗಿ ಹಾಕ್ಬೋದು. ಆಮೇಲೆ ಫುಟ್ ರೆಸ್ಟು, ಸೊ ಇನ್ನೇನು ಬೇಕು. ಸೊ ಬನ್ನಿ ಗಾಡಿ ಡಿಕ್ಕಿಲಿ ಓಪನ್ ಮಾಡಿ ತೋರಿಸ್ತೀನಿ ಏನೇನಿದೆ ಅಂತ. ಹಿಂಗೆ ತೊಗೊಂಡು ಒಂದು ಸರಿ ಹಿಂದೆ ಮಾಡೋದು ಹಿಂಗೆ ಓಪನ್ ಆಗುತ್ತೆ. ಇಲ್ಲಿ ಡಿಕ್ಕಿಲಿ ಏನು ಕೊಡ್ತಾರೆ ಅಂದರೆ ನಿಮ್ಗೊಂದು ಮಿರರ್ಸ್ ಇದೆ, ಆಮೇಲೆ LDP ಸ್ವಿಚ್ ಇದೆ, ಇದು ಚಾರ್ಜರ್ ಬಂದು ಈ ಥರ ಇರುತ್ತೆ. ಚಾರ್ಜರ್ ಓಪನ್ ಮಾಡಿ ತೋರಿಸ್ತೀನಿ. ಆಮೇಲೆ ಟೂಲ್ ಕಿಟ್ ಇದೆ, ಸೊ ಇವೆಲ್ಲ ಸೈಡ್ಗೆ ಇಟ್ಬಿಟ್ಟು ಟೂಲ್ ಕಿಟ್ ಎಲ್ಲ ಯೂಸರ್ ಮ್ಯಾನ್ಯಲ್ ಕೊಡ್ತಾರೆ. ಆಮೇಲೆ ಇಲ್ಲಿ ಓಪನ್ ಮಾಡಿದ್ರೆ ಬ್ಯಾಟ್ರಿ ಬರುತ್ತೆ ಅಂದು. ಸೊ ಇದು ಓಪನ್ ಮಾಡೋಣ ಬನ್ನಿ,
ಅಯ್ಯೋ ಗುರು, ಇದು ಹೆಂಗಿದು? ಓಪನೇ ಆಯ್ತಲ್ಲ. ಇದು ಆನ್ ಆ್ಯಂಡ್ ಆಫು, ಆನ್ ಮಾಡಿಕೊಂಡು ಇಡ್ಬೋದು, ಆಫ್ ಮಾಡಿ ಓಡಿಸಲ್ಲ ಅಂದರೆ ಆಫ್ ಮಾಡಿಬಿಡಿ, ಓಡಿಸ್ತೀವಿ ಅಂದಾಗ ಆನ್ ಮಾಡ್ಕೊಳ್ಳಿ ಡಿ ಪಿ ಸ್ವಿಚ್ ಬಂದು. ಸೊ ಇದು ಮಿರರು, ನಿಮ್ಮ ಗಾಡಿ ಡೆಲಿವರಿ ತೊಗೋಬೇಕಾದ್ರೆ ಕೊಡ್ತಾರೆ. ಟೂಲ್ ಬಾಕ್ಸು, ಮ್ಯಾನ್ಯಲ್ ಕಿಟ್ಟು, ಆಮೇಲೆ ಇದು ಬಂದುಬಿಟ್ಟು ನಿಮಗೆ ರಿಜಿಸ್ಟ್ರೇಷನ್ ಆಗಿರಲ್ವಲ್ಲ, ಸೊ ನಂಬರ್ ಪ್ಲೇಟು ಎಲ್ಲ ಈ ಥರನೇ ಕೊಟ್ಬಿಡ್ತಾರೆ ಡೈರೆಕ್ಟು. ನೆಕ್ಸ್ಟ್ ಚಾರ್ಜರು, ಚಾರ್ಜರ್ ಓಪನ್ ಮಾಡೋಣ ಬನ್ನಿ. ಸೊ ಚಾರ್ಜಿಂಗ್ ಪಾಯಿಂಟ್ ಬಂದುಬಿಟ್ಟು ಈ ಥರ ಇರುತ್ತೆ. ಓ ಕ್ರೇಜಿ, ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಗೊತ್ತು ಇದು. ಓಕೆ, ನೆಕ್ಸ್ಟು ಇದನ್ನು ಇದಕ್ಕೆ ಕನೆಕ್ಟ್ ಮಾಡಬೇಕು. ಇದು ಬಂದು ನನ್ನ ಮಾನಿಟ್ರಿಗೆ ಬರುತ್ತಲ್ಲ ಕೇಬಲ್, ಆ ಥರ ಇದೆ. ಸೊ ಇದನ್ನು ಇದು ಕನೆಕ್ಟ್ ಮಾಡಿ ಚಾರ್ಜ್ ಹಾಕೋಬೇಕು. 3-4 ಅವರ್ ಚಾರ್ಜ್ ಹಾಕಿದ್ರೆ ಸಾಕು, 50-60 ರೇಂಜಲ್ಲಿ ಹೋಗುತ್ತೆ. ಪರವಾಗಿಲ್ಲ ಗುರು, ಮನೆ ಹತ್ರ ಎಲ್ಲ ಮಕ್ಕಳು ಈ ಲೇಡೀಸು ಅವ್ರು ಇವ್ರು ಓಡಾಡೋಕ್ಕೆ ಗಾಡಿ ಸೈಕ್ ಆಗಿದೆ ಗುರು. ಮಕ್ಕಳೆಲ್ಲ ಓಡಾಡೋದು ಇಲ್ಲ ಲೇಡೀಸು ಇಲ್ಲ ಕಲಿಬೇಕು ಅಂದರೆ, ಈಗ ನಿಮ್ಮ ಮನೇಲಿ ಯಾರೋ ಒಂದು 10 ವರ್ಷ 12 ವರ್ಷದಲ್ಲಿ ಆಗಿರ್ತಾರೆ, ಅವ್ರು ಕಲಿಬೇಕು ಇಂಥ ಗಾಡಿಗಳೆಲ್ಲ ಬೇಕು ಅಂದರೆ ಫಸ್ಟ್ ಅಂದರೆ ಸ್ಕೂಟಿ ಪೆಪ್ ಇತ್ತು, ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ಸ್ಕೂಟಿ ಪೆಪ್ನೆಲ್ಲ ಹೇಳ್ಕೊಡೋ ಬದಲು ಈ ಥರ ಒಂದು ಗಾಡಿ ತೊಗೊಳ್ಳಿ. ಸೊ ಇಷ್ಟೊಂದೆಲ್ಲ ಫೀಚರ್ಸ್ ನೋಡ್ತಾ ಇದ್ದೀರ ಅಂದಮೇಲೆ ನಿಮಗೂ ಅನಿಸಿರುತ್ತೆ ಎಷ್ಟಿರ್ಬೋದು ಇದು ರೇಟು ಅಂತ. ಸೊ ರೇಟ್ ಬಂದುಬಿಟ್ಟು 60,000 ಏನೋ ಇದೆ, ಆನ್ ರೋಡು ಪೀಸಾಗಿ ಕೊಡ್ಬೋದು. EMI ಆಪ್ಷನ್ ಇದೆ ನಿಮಗೆ, ನಿಮಗೆ ಆನ್ ರೋಡ್ ಬಂದುಬಿಟ್ಟು ಅಷ್ಟಿರುತ್ತೆ. ಎಕ್ಸ್ಟ್ರಾ ಪ್ರೈಸ್ ಬಂದು 50,000 ಎಷ್ಟೋ ಇದೆ. ಸೊ ಟ್ಯಾಕ್ಸು ಇನ್ಶೂರೆನ್ಸು ಅವೆಲ್ಲ ಸೇರಿ ನಿಮಗೆ 60+ 1,000 ಒಂದು 500 ರೂಪಾಯಿನೋ ಜಾಸ್ತಿ ಇರುತ್ತೆ ಅಷ್ಟೇ. ಸೊ ಆನ್ ರೋಡ್ ನಿಮ್ಗೆ ಅಷ್ಟಕ್ಕೆ ಸಿಗುತ್ತೆ. ಆಮೇಲೆ ಇನ್ನೇನು ಪೀಸಾಗಿ ತೊಗೋಬೋದು, ಬ್ಯಾಟ್ರಿ ಬಾಳಿಕೆ ಬಂದು ಬರುತ್ತೆ 2-3 ವರ್ಷ ಅದು ಆರಾಮಾಗಿ ಬರುತ್ತೆ ಎಲ್ಲಿ. ಸೊ ಬ್ಯಾಟ್ರಿ ಬಾಳಿಕೆ ಬಂದು ನಿಮಗೆ ಒಂದು 3 ವರ್ಷ ಬರುತ್ತೆ ಪೀಸ್ ಹಂಗಂದರೆ. ಸೊ ಹಿಂದೆ ಕಡೆಯಿಂದ ಡಿಸೈನ್ ನೋಡಿ, ಡಿಸೈನ್ ಅಂತ ಮಸ್ತಾಗಿ ಮಾಡಿದ್ದಾರೆ. ಸೇಮ್ ಲೇಡೀಸು ಓಡಿಸೋದಕ್ಕೆ ಅಂತಲೇ ಅವ್ರಿಗೆ ಯಾವ ಥರ ಎಲ್ಲ ಇಷ್ಟ ಆಗುತ್ತೆ ಆ ಥರನೇ ಸೆಟ್ ಮಾಡಿದ್ದಾರೆ ಗಾಡಿನ. ಓಹ್, ಟೈಲ್ ಲ್ಯಾಂಪು ಎಲ್ಲನೂ ಮಸ್ತಾಗಿದೆ. ಹಿಂದೆ ಕಡೆಯಿಂದ ಇಂಡಿಕೇಟ್ರು ಮತ್ತು ಎಲ್ಲ ಮಾಡಿದ್ರೆ ಯಾವ ಥರ ಬರುತ್ತೆ ತೋರಿಸ್ತೀನಿ ನೋಡಿ. ಶಾನಾಗು ಸೊ ನೋಡಿ, ಹಿಂದೆ ಕಡೆಯಿಂದ ಈ ಥರ ಕಾಣಿಸುತ್ತೆ. ಮಗ ನಂಬರ್ ಪ್ಲೇಟ್ ಇಲ್ಲಿ ಹಾಕೋದು, ಫುಲ್ ಎಲ್ಲ ಪ್ರೊಟೆಕ್ಟೆಡ್ ಆಗಿದೆ ಗುರು. ಗಾಡಿ ಓಡ್ಸೋಕ್ಕೆ ಚೆನ್ನಾಗಿದೆ ಬಟ್ ಸ್ಪೀಡ್ ಒಂದಿಲ್ಲ ಅಷ್ಟೇ. ಇವ್ರು ಮಾಡಿರೋ ಮೇನ್ ಇಂಟೆನ್ಷನ್ ಬಂದೇ ಅದಲ್ವಾ, ಸ್ಪೀಡ್ ಇರಬಾರ್ದು ಬೇರೆಯವ್ರಿಗೆಲ್ಲ ಯೂಸ್ ಆಗಬೇಕು ಅಂತ. ಸೊ ಪರವಾಗಿಲ್ಲ. ಸೊ ಇವಾಗ ಮೀಟ್ರಲ್ಲಿ ಏನಿದೆ ಅಂತ ಹೇಳ್ತೀನಿ ಬನ್ನಿ. ಸೊ ನೋಡಿ, ಫಸ್ಟು ಗಾಡಿ ಆಫ್ ಆಗಿದೆ. ಗಾಡಿ ಆನ್ ಮಾಡಿದ ತಕ್ಷಣ ಯಾವ ಸ್ಪೀಡಲ್ಲಿ ಹೋಗ್ತೀವಿ ಅಂತ ಅದು ಏಟಿ ಎಲ್ಲ ತೋರಿಸುತ್ತೆ ಬಟ್ ಏಟಿ ಎಲ್ಲ ಹೋಗಲ್ಲ. ನೆಕ್ಸ್ಟ್ ಹೈ ಬೀಮ್ ಲೋ ಬೀಮ್ ತೋರಿಸುತ್ತೆ. ಇಲ್ಲಿ ಕಿಲೋಮೀಟರ್ ಸ್ಪೀಡ್ ಎಷ್ಟು ಹೋಗಿದ್ದೀವಿ ಇದುವರೆಗೂ, 4 ಕಿಲೋಮೀಟರ್ಸ್ ಹೋಗಿದ್ದೀವಿ. ಇಲ್ಲಿ ಚಾರ್ಜ್ ತೋರಿಸುತ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನು ಮೇಜರಾಗಿ ಏನೂ ತೋರಿಸಲ್ಲ. ಒಂದ್ಸಲ ಬ್ರೇಕ್ ಹಿಡಿದು ಹೊಡೆದ ತಕ್ಷಣ ರೆಡಿ ಅಂತ ಬರಬೇಕು. ಓ ರೆಡಿ ಆಗೋಗಿದೆ. ಸೊ ರೆಡಿ ಆಗಿದೆ ಇಷ್ಟೇ. ಇದರಲ್ಲಿ ಮೇನ್ ಇನ್ನೊಂದು ಫೀಚರ್ ಏನಪ್ಪ ಅಂದರೆ ನಿಮಗೆ ರಿವರ್ಸ್ ಇದೆ. ಸೊ ರಿವರ್ಸ್ ಹೊಡೆದ ತಕ್ಷಣ ಇಲ್ಲಿ ಆರ್ ಅಂತ ಕಾಣಿಸ್ತದೆ ನೋಡಿ, ಇಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ. ಹೋಯ್, ಮುಂದೆ ಹೋಗ್ತಾಯಿದ್ಯಾ? ಓಹೋ ಹೋ, ಹಿಂಗೆ. ಹೋಯ್, ನಾನು ಕಂಡಿಡ್ದುಬಿಟ್ಟೆ, ಶೋರೂಮ್ ಅವ್ರು ಹೇಳ್ಕೊಟ್ಟಿಲ್ಲ ಅಂದ್ರೆ ಕಂಡಿಡ್ದುಬಿಟ್ಟೆ. ಸೊ ಇದರಲ್ಲಿ ಇನ್ನೊಂದು ಫೀಚರ್ ನೋಡಿ ಕಂಡಿಡ್ದಿರೋದು ನಾನೇ, ಅಂದರೆ ಅವ್ರು ಹೇಳಿಲ್ಲ ಏನೂ ಯಾವ ಥರ ಫೀಚರ್ಸ್ ಇದೆ ಅಂತ, ಸುಮ್ಮನೆ ಗಾಡಿ ಕೊಟ್ಬಿಟ್ರು. ಸೊ ರಿವರ್ಸ್ ಬಟನ್ ಇದೆ ಇಲ್ಲಿ, ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಂದ್ಕೋತೀನಿ ಚಿಕ್ಕದಾಗಿ. ಸೊ ಈ ರಿವರ್ಸ್ ಬಟನ್ ಹೊಡೆದು ಹಿಂಗೆ ಇಟ್ಕೊಂಡ್ರೆ ರಿವರ್ಸ್ ಹೋಗ್ತಾ ಇದೆ ನೋಡಿ. ಪಾರ್ಕಿಂಗ್ ಎಲ್ಲ ಮಾಡೋದಕ್ಕೆ ರಿವರ್ಸ್ ಸಕ್ಕದಾಗಿ ಹೋಗುತ್ತೆ, ನೀವು ಎಕ್ಸಲೇಟ್ರ್ ಕೊಟ್ಟಂಗೆ ಹೋಗುತ್ತಪ್ಪ. ಹೊಯ್, ರಿವರ್ಸ್ ಹೋಗ್ಬೇಕಾ ಬ್ಯಾಲೆನ್ಸೇ ಸಿಗಲ್ಲ. ಸೊ ನೋಡಿ, ರಿವರ್ಸ್ ಹೋಗುತ್ತೆ. ಮಿರರ್ ಕೊಡ್ತಾರೆ, ಮಿರರ್ ನೋಡ್ಕೊಂಡು ನಾನು ರಿವರ್ಸ್ ತೆಗಿಬೋದಾಗಿತ್ತು ಬಟ್ ಇದೇನಂದರೆ ನಿಮಗೆ ಡಿಲಿವರಿ ಟೈಮಲ್ಲಿ ಅಷ್ಟೇ ಕೊಡೋದು ರಿವರ್ಸ್ನ. ಸೊ ಪರವಾಗಿಲ್ಲ, ರಿವರ್ಸ್ ಹೋಗುತ್ತೆ ಗೊತ್ತು. ಎಷ್ಟು ರಿವರ್ಸ್ ಬಟನ್ ಹಿಡಿದೆ ಎಕ್ಸಲೇಟ್ರ್ ಕೊಟ್ಟರೆ ಫ್ರೆಂಟ್ ಹೋಗುತ್ತೆ. ಸೊ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ, ಹೆಂಗಿದೆ ಅನ್ಕತೆ ಅಂತ. ಸೊ ಇವಾಗ ನಾವು ಯೂನಿವರ್ಸಿಟಿ ರೋಡಲ್ಲಿ ಇದ್ದೀವಿ, ಬನ್ನಿ ಹೆಂಗಿದೆ ಅನ್ಕೋತೆ ಅಂತ ಓಡಿಸ್ಬಿಟ್ಟು ಹೇಳ್ತೀನಿ. ಇದು ಸ್ಪೀಡ್ ಬಂದುಬಿಟ್ಟು ನೋಡಿ ಇಷ್ಟೇ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅನ್ಕೋತೀನಿ, ಮುಂದೆ 25 ಹೋಗುತ್ತಪ್ಪ. ಫುಲ್ಲು ಟೋಟಲ್ ಎರಡು ಇಟ್ಟಿದ್ದೀನಿ, 25 ಹೋಗುತ್ತೆ. 24 ನಿಂತಿದೆ, ಒಂದೊಂದ್ಸಲಿ 25 ಹಂಗೆ ಹೋಗುತ್ತೆ. ಹಿಂಗೆ ಬಿಟ್ಟು ಹಿಂಗೆಲ್ಲ ಮಾಡ್ತಾಯಿದ್ವಿ, 25 ಹೋಗುತ್ತೆ. ಯಾರಾದರೂ ಕಲಿಬೇಕು ಅಂದರೆ ಪೀಸಾಗಿ ಆರಾಮಾಗಿ ನಿಧಾನಕ್ಕೆ ಕಲಿತವರೆ, ಇವಾಗ ಇವಾಗ ಬಿದೋಯ್ತಾರೆ. ಇಲ್ಲಾಂದರೆ ಇವಾಗ ಬೇಸಿಕ್ಕಾಗಿ ಕಲಿತವರೆ ಅವ್ರಿಗೆ ಮನೆ ಹತ್ರ ಓಡ್ಸೋಕ್ಕೆ ಅಷ್ಟೇ ಸಾಕು ಗಾಡಿ ಅಂದರೆ ಇದನ್ನು ಆರಾಮಾಗಿ ತೊಗೋಬೋದು. 60,000 ಕೊಟ್ಬಿಟ್ಟು ನಿಮಗೆ ನಾವು ರೀಸೆಂಟಾಗಿ ಒಂದು ಸೈಕಲ್ ರಿವ್ಯೂ ಮಾಡಿದ್ದೆ ನೋಡಿ ಮನೆ ಹತ್ರ ಓಡಾಡೋಕ್ಕೆ, ಅದು ಬದಲು ಇದನ್ನು ತೊಗೋಬಹುದು. ಆ ಸೈಕಲು ತೊಗೊಂಡ್ರೆ ನೀವು ಎಕ್ಸಸೈಸ್ ಸಮೇತ ಆಗುತ್ತೆ ನಿಮಗೆ, ಬಟ್ ಇದು ಬಂದು ಎಕ್ಸಸೈಸ್ ಎಲ್ಲ ಏನಿಲ್ಲ. ಮಗೊಂದು ಓಡಿಸೋದಕ್ಕೆ ಚೆನ್ನಾಗಿದೆ,
ಕುತ್ಕೊಳ್ಳೋಕ್ಕೂ ಅಷ್ಟೇ ಫುಲ್ಲು ಸೀಟು ಅಷ್ಟೇ ಫುಲ್ಲು ಮೆತ್ತಗಿದೆ, ಸಕ್ಕತ್ತಾಗಿದೆ, ಅಂದರೆ ನಿಮಗೆ ಅಷ್ಟು ಹಾರ್ಡ್ ಫೀಲ್ ಅನಿಸೋದೇ ಇಲ್ಲ. ಆಮೇಲೆ ಕುತ್ಕೊಳ್ಳೋ ಪೊಸಿಷನು ಅಷ್ಟೇ ತುಂಬ ಹೈಟಾಗಿಲ್ಲ, ಇದು ತುಂಬಾ ಸಸ್ಪೆನ್ಷನ್ ಎಲ್ಲ ತುಂಬ ಹೈಟಾಗಿದೆ. ನನ್ನ ಏತರ ನೋಡಿದ್ದೀರ ಅನ್ಕೋತೀನಿ, ಹಿಂದೆಗಡೆ ಯಾರಾದರೂ ಸ್ವಲ್ಪ ಈ ಹುಡುಗಿದು 30-35-40 ಅಂದರೆ 30-35 ಅಂದರೆ ಅಡ್ಜಸ್ಟ್ ಮಾಡ್ಕೋತಾರೆ ಅಷ್ಟು ಹೈಟಿದು ಕುತ್ಕೊಳ್ಳೋಕ್ಕೆ. ಬಟ್ ನಮ್ಮಮ್ಮ ಎಲ್ಲ ಕುತ್ಕೋಬೇಕು ಅಂದರೆ ಒಂದು ಸ್ವಲ್ಪ ಏಜ್ಡ್ ಅಲ್ವಾ, ಸೊ ಕಷ್ಟ ಆಗುತ್ತೆ. ಮತ್ತು ತುಂಬ ಹೈಟ್ ಇದ್ದಷ್ಟು ಅವ್ರಿಗೊಂಥರ ಹಿಡ್ಕೊಳ್ಳೋಕ್ಕೂ ಸಪೋರ್ಟ್ ಇಲ್ಲ, ಸೊ ಈ ಥರ ಅದೊಂದು ಚೂರು ಡಿಸ್ಅಡ್ವಾಂಟೇಜ್ ಇದೆ. ಇದರಲ್ಲಿ ಆ ಥರ ಎಲ್ಲ ಏನಿಲ್ಲ, ತುಂಬ ಕೆಳಗಡೆನೇ ಇದೆ. ಸೊ ಆ್ಯಕ್ಟಿವಾ ಹೆಂಗಿದೆ ಸೇಮ್ ಅದೇ ಥರನೇ ಬರುತ್ತೆ. ನೋಡಿ, ನೀವು ಕಲ್ತ್ಕೋಬೇಕು ಅಂದರೆ ಶಿಸ್ತಾಗಿ ಹಾಕ್ಕೊಳ್ಳಿ, ಕುತ್ಕೊಳ್ಳಿ, ತೊಗೊಂಡು ಓಡಿಸ್ಕೊಂಡು ಹೋಗ್ತಾ ಇರ್ಬೋದು. ಅದು ಬಿಟ್ಟರೆ ಇನ್ನೇನು ಇಲ್ಲ. ಆಗೋದು ಬೆಂಗಳೂರಲ್ಲಿ ನೀವು ಡ್ರೈವ್ ಮಾಡ್ತೀರಾ ಅಂದರೆ ನೀವು ಡಿ ಎಲ್ ಇಟ್ಕೊಂಡು ಡ್ರೈವ್ ಮಾಡಿ, ಬಟ್ ಇದಕ್ಕೆ ರಿಜಿಸ್ಟ್ರೇಷನ್ ಏನು ಬೇಡ ನನ್ನ ಪ್ರಕಾರ. ಆಯಿತು, ನನ್ನ ಪ್ರಕಾರ ಅಂತೀನಿ, ಶಿವನ ಪ್ರಕಾರ ಅವರೇ ಹೇಳ್ಬಿಟ್ಟಿದ್ದಾರೆ. ಸೊ ಸ್ಪೀಡಾಗಿ ಹೋಗ್ತಿರೋ ಗಾಡಿಗಳಿಗೆಲ್ಲ ಏನು ರಿಜಿಸ್ಟ್ರೇಷನ್ ತೊಗೊಳೋದಿಲ್ಲ, ಹೋಗೋದೆ 25 ಅಲ್ವಾ, ಇದಕ್ಕೆಲ್ಲ ರಿಜಿಸ್ಟ್ರೇಷನ್ ಏನಕ್ಕೆ. ಆಮೇಲೆ ಹೆಲ್ಮೆಟು ಅಷ್ಟೊಂದೇನು ರಿಕ್ವೈರ್ಡ್ ಇರೋಲ್ಲ, ಬಟ್ ನೀವು ಸೇಫ್ಟಿಗೋಸ್ಕರ ಯಾವತ್ತಾದರೂ ಆಗಲಿ ಹೆಲ್ಮೆಟು ಆಮೇಲೆ ಸ್ವಲ್ಪ ಗೇಸು ಇಲ್ಲಂಗೆ ಆಚೆ ಬರೋಕ್ಕೆ ಹೋಗಬೇಡಿ. ಅಂದರೆ ಈಗ ನಾನು ಬಂದಿದ್ದೆಲ್ಲ ಜಾಕೆಟ್ ಎಲ್ಲ ಹಾಕ್ಕೊಂಡು ಆ ಥರ ಎಲ್ಲ ಸಿಟಿಲಿ ಓಡಾಡೋಕೆ ಹೋಗಬೇಡಿ, ಲೈಕ್ ನಾನು ರಿವ್ಯೂಗೋಸ್ಕರ ಬಂದಿದ್ದೀನಿ ಅಷ್ಟೇ. ಸೊ ಓಡಾಡಬೇಕಾದ್ರೆ ಒಂದು ಒಳ್ಳೆ ಹೆಲ್ಮೆಟ್ ಹಾಕ್ಕೊಳ್ಳಿ, ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡು ಗಾಡಿ ಓಡಿಸಿ. ಸೊ ಬಿದ್ದಾಗ ಏನೂ ಆಗೋಲ್ಲ, ಯಾವತ್ತೂ ಬೀಳೋಕ್ಕೆಲ್ಲ ಹೋಗಬೇಡಿ, ಹುಷಾರಾಗಿ ಓಡಿಸಿ. ಸೊ ಈ ಥರ ಗಾಡಿ ಎಲೆಕ್ಟ್ರಿಕ್ ಗಾಡಿ ತೊಗೊಂಡಾಗ ನಿಮಗೆ ಪೆಟ್ರೋಲ್ ರೇಟ್ ಸ್ವಲ್ಪ ಸೇವ್ ಆಗುತ್ತೆ, ಪೆಟ್ರೋಲ್ ಹಾಕ್ಸೋದೆಲ್ಲ ಕಲ್ತ್ಕೋಬೇಕು ಅಂದರೆ ಯಾರಾದರೂ ತುಂಬಾ ಯೂಸ್ ಆಗುತ್ತೆ, ಅದಕ್ಕೆ ಅಂತಲೇ ಮೇಯ್ನಾಗಿ ಮಾಡಿದ್ದಾರೆ. ಸೊ ನೋಡೋದ್ರಲ್ಲ ಈ ವಿಡಿಯೋ ನನ್ನ ಪ್ರಕಾರ ಇಷ್ಟೇ ಹೋಗೋದು. ಇದರಲ್ಲಿ ಇನ್ನೂ 2-3 ಮಾಡಲ್ ಇದೆಯಂತೆ ಈ ಶೋರೂಮ್ ಅವ್ದೇ. ಸೊ ಬನ್ನಿ, ಅದನ್ನು ಓಡಿಸಿ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಕನ್ನಡಿಗರನ್ನ ಬೆಳೆಸಿ, ಕನ್ನಡ ಮೋಟೋ ವ್ಲಾಗರ್ಸು, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡಿ, ನಮ್ಮೊಬ್ರಿಗೆ ಅಲ್ಲ ಎಲ್ಲರಿಗೂ ಸಪೋರ್ಟ್ ಮಾಡಿ, ನಾವು ಬೆಳಿಬೇಕು, ಕನ್ನಡದವ್ರು ಬೆಳಿಬೇಕು. ಜೈ ಕರ್ನಾಟಕ ಮತ್ತೆ.